ಹಾಯ್ ಹೆಲೋ ನಮಸ್ಕಾರ ವೆಲ್ಕಮ್ ಟು ಕುಕ್ ವಿತ್ ಸೌಮ್ಯ ಇವತ್ತಿನ ಸ್ಪೆಷಲ್ ರೆಸಿಪಿ ಮಶ್ರೂಮ್ ಬಿರಿಯಾನಿ ಇಷ್ಟ ಇಲ್ಲ ಹೇಳ್ರಿ ಮಶ್ರೂಮ್ ಬಿರಿಯಾನಿ ಅಂದ್ರೆ ಎಲ್ಲರೂ ಇಷ್ಟಪಡ್ತಾರೋ ಇವತ್ತು ನಾನು ನಿಮಗೆ ಆಗಿ ಸ್ಪೆಷಲ್ ಮೆಥಡ್ ಒಳಗೆ ತೋರಿಸ್ಕೊಡತ್ತೇನಿ ಬರ್ರಿ ಹಾಗಾದ್ರೆ ತಡ ಮಾಡೋದು ಬೇಡ ಇವತ್ತಿನ ಸ್ಪೆಷಲ್ ರುಚಿಯಾದ ಮಶ್ರೂಮ್ ಬಿರಿಯಾನಿ ಹೆಂಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ರುಬ್ಕೊಳಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋಣ ನೋಡಿರಿ ಎರಡು ಇಂಚಷ್ಟು ನಾನು ಶುಂಠಿ ತೊಗೊಂಡಿನಿ ಶುಂಠಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡೇನಿ ಒಂದು ದೊಡ್ಡ ಸೈಜ್ ಬೆಳ್ಳುಳ್ಳಿ ಸಿಪ್ಪೆ ಸುಲಿದು ಇಟ್ಕೊಂಡೇನು ರೀ ಎಂಟು ಹಸಿಮೆಣ್ಸಿನ್ಕಾಯಿ ತೊಗೊಂಡೇನಿ ಖಾರ ಜಾಸ್ತಿ ಬೇಕು ಅಂದರೆ ನೀವು ಇನ್ನೂ ಜಾಸ್ತಿ ತೊಗೋಬೋದು ಹಂಗೆ ಒಂದು ಕಟ್ಟು ಪುದೀನಾನ ಚೆಂದಾಗೆ ಬಿಡಿಸಿ ತೊಳೆದು ಇಟ್ಕೊಂಡೇನಿರಿ ಒಂದು ದೊಡ್ಡ ಸೈಜ್ ಟೊಮ್ಯಾಟೋನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡೇನಿ ಈ ಎಲ್ಲ ಇನ್ಗ್ರೀಡಿಯೆಂಟ್ಸ್ನು ಈಗ ನಾವು ಮಿಕ್ಸಿ ಒಳಗೆ ಹಾಕಿ ರುಬ್ಕೋಬೇಕು ಮೇನ್ ಈ ಮಶ್ರೂಮ್ ಬಿರಿಯಾನಿಗೆ ಪುದೀನ ಒಂದು ಒಳ್ಳೆ ಟೇಸ್ಟ್ ಕೊಡ್ತೈತೆ ಅಂತ ಹೇಳ್ಬೋದ್ರಿ ಒಳ್ಳೆ ಘಮ ಕೊಡ್ತತಿ ನೀವು ಮಶ್ರೂಮ್ ಬಿರಿಯಾನಿಗೆ ಅಂತ ಅಲ್ಲ ಪಲಾವ್ಗೆ ಆಗಲಿ ಟೊಮ್ಯಾಟೊ ಬಾತ್ಗೆ ಆಗಲಿ ಪುದೀನ ಜಾಸ್ತಿ ಹಾಕಿದ್ರೆ ಒಳ್ಳೆ ಟೇಸ್ಟ್ ಬರ್ತೈತ್ರಿ ಈಗ ಎಲ್ಲ ಇಂಗ್ರೀಡಿಯೆಂಟ್ಸ್ನು ನಾನು ಪೂರ್ತಿಯಾಗಿ ಏನು ಪೇಸ್ಟ್ ಮಾಡ್ಕೊಳತ್ತಿಲ್ಲ ತರಿತರಿಯಾಗಿ ಪೇಸ್ಟ್ ಮಾಡ್ಕೋಬೇಕು ರುಬ್ಕೊಳಕ್ಕೆ ಎಷ್ಟು ಬೇಕಲ್ಲ ಅಷ್ಟು ನೀರು ಸೇರಿಸ್ಕೊಂಡು ಈಗ ತರಿತರಿಯಾಗಿ ಪೇಸ್ಟ್ ಮಾಡ್ಕೊಳತ್ತತಿ ಈಗ ನೋಡಿರಿ ರುಬ್ಕೊಂಡಿರೋ ಮಸಾಲೆ ಯಾವ ರೀತಿ ತರಿತರಿಯಾಗಿ ಬಂದತಿ ಅಂತ ತೋರ್ಸತ್ತೀನಿ ಈ ರೀತಿ ಆಗಿರ್ಬೇಕು ನೋಡ್ರಿ ಈಗ ಮಶ್ರೂಮ್ ಬಿರಿಯಾನಿ ಒಗ್ಗರಣೆಗೆ ಕುಕ್ಕರಿಗೆ ನಾನು ಒಂದು ದೊಡ್ಡ ಚಮಚದಷ್ಟು ಎಣ್ಣೆ ಸೇರಿಸೋತ್ತೇನೆ ಒಂದು ಚಮಚಾದಷ್ಟು ತುಪ್ಪ ಸೇರಿಸೋತ್ತೇನೆ ಇದು ಆಪ್ಷನಲ್ಲು ನೀವು ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು ಈಗ ಒಂದು ಚಮಚದಷ್ಟು ಜೀರಿಗೆ ಸೇರಿಸೋತ್ತೇನೆ ರೀ ಕಾದ್ಮೇಲೆ ಹಂಗ ನೋಡಿರಿ ಈಗ ನಾಲ್ಕು ಲವಂಗ ಮೂರು ಏಲಕ್ಕಿ ಎರಡು ಅನಾನಸ್ ಹೂವು ಮೂರು ಮರಾಠ ಮೊಗ್ಗು ಒಂದು ಎರಡು ಇಂಚಷ್ಟು ಚಕ್ಕೆನ ನಾನೀಗ ಕಾದಿರೋ ಎಣ್ಣೆಗೆ ಅದಾದ ಅದಾದಮೇಲೆ ಸ್ವಲ್ಪ ಪಲಾವ್ ಎಲೆ ಈಗ ಎಲ್ಲ ಇಂಗ್ರೀಡಿಯಂಟ್ಸ್ನೂ ಲೈಟಾಗಿ ಫ್ರೈ ಮಾಡ್ಕೊಬೇಕು ರೀ ಅದಾದಮೇಲೆ ನೋಡ್ರಿ ಎರಡು ದೊಡ್ಡ ಸೈಜ್ ಉಳ್ಳಾಗಡ್ಡಿನ ಉದ್ದಕ್ಕೆ ಕಟ್ ಮಾಡಿಕೊಂಡು ಸೇರಿಸ್ಕೊಳಕತ್ತೇನೆ ಉಳ್ಳಾಗಡ್ಡಿನ ಪೂರ್ತಿಯಾಗಿ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಲೈಟಾಗಿ ಜಸ್ಟ್ ಫ್ರೈ ಮಾಡ್ಕೊಳತ್ತೇನೆ ಅಷ್ಟು ನಾನು ಬಿರಿಯಾನಿಗೆ ಉಳ್ಳಾಗಡ್ಡಿ ಜಾಸ್ತಿ ಇದ್ರೆ ಟೇಸ್ಟ್ ಜಾಸ್ತಿ ಆಗ್ತದೆ ರೀ ಹಾಗಾಗಿ ನಾನು ಸ್ವಲ್ಪ ಉಳ್ಳಾಗಡ್ಡಿ ಜಾಸ್ತಿ ಹಾಕಿದಿನಿ ಸೊ ನೆಕ್ಸ್ಟ್ ಅದಾದಮೇಲೆ ಒಂದು ಕಪ್ ಫ್ರೋಝನ್ ಬಟಾಣಿ ಸೇರಿಸತ್ತೇನೆ ನೀವು ಹಸಿ ಬಟಾಣಿ ಸೇರಿಸ್ಕೊಬೋದು ಇಲ್ಲ ಅಂದರೆ ನೆನೆಸಿಟ್ಟಿರೋ ಬಟಾಣಿ ಸೇರಿಸ್ಬೋದು ಅದ್ರ ಬದಲಾಗಿ ಅವರೆಕಾಳನ್ನು ಕೂಡ ಸೇರಿಸ್ಕೊಬೋದು ಈಗ ಲೈಟಾಗಿ ಫ್ರೈ ಆದಮೇಲೆ ರುಬ್ಕೊಂಡಿರೋ ಮಸಾಲೆನ ಒಗ್ಗರಣೆ ಒಳಗೆ ಸೇರಿಸ್ಕೊಳತ್ತೇನಿ ಹಂಗೆ ಅದಾದಮೇಲೆ ಒಂದು ಅರ್ಧ ಚಮಚದಷ್ಟು ಅರಿಶಿಣ ಸೇರಿಸ್ಕೊಳತ್ತೇನಿ ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಈಗ ರುಬ್ಕೊಂಡಿರೋ ಮಸಾಲೆ ಹಸಿ ವಾಸನೆ ಹೋಗೋವರೆಗೂ ಲೈಟಾಗಿ ಒಂದು ಐದು ನಿಮಿಷ ಫ್ರೈ ಮಾಡ್ಕೋಬೇಕಾಗ್ತತ್ರಿ ಬೆಳ್ಳುಳ್ಳಿ ಶುಂಠಿ ಹಸಿ ವಾಸನೆ ಹೋಗೋವರೆಗೂ ಈಗ ನಾನು ಒಂದು ಚಮಚ ಬಿರಿಯಾನಿ ಪೌಡ್ರ್ ಸೇರಿಸ್ಕೊಳ್ತೇನೆ ರೀ ಇದರಿಂದ ಒಳ್ಳೆ ಫ್ಲೇವರ್ ಬರ್ತೈತಿ ಈ ಬಿರಿಯಾನಿಗೆ ನೀವು ಯಾವುದಾದ್ರೂ ಬಿರಿಯಾನಿ ಪೌಡ್ರನ್ನ ಸೇರಿಸ್ಕೊಬೋದು ಈಗ ನೋಡಿರಿ ನಾನು ಎರಡು ಪ್ಯಾಕೆಟಷ್ಟು ಮಶ್ರೂಮ್ನ ಕ್ಲೀನಾಗಿ ತೊಳೆದು ಸಣ್ಣದಾಗಿ ಕಟ್ ಮಾಡ್ಕೊಂಡೇನಿ ನೀವು ಬೇಕು ಅಂದರೆ ಇದಕ್ಕಿಂತ ದೊಡ್ಡ ಸೈಜ್ ಒಳಗೂ ಕಟ್ ಮಾಡ್ಕೊಬೋದು ನಾನು ಒಂಚೂರು ಸಣ್ಣದಾಗಿ ಕಟ್ ಮಾಡ್ಕೊಂಡೇನಿ ನೀವು ಒಂದರೊಳಗೆ ಎರಡು ಮಾಡ್ಕೊಬೋದು ಬಟ್ ನಾನು ಒಂದರೊಳಗೆ ನಾಲ್ಕು ಮಾಡೀನಿ ಮಶ್ರೂಮ್ನ ನೋಡಿರಿ ಈಗ ಒಗ್ಗರಣೆಗೆ ಸೇರಿಸ್ಕೊಳ್ತೇನೆ ನಿಮ್ಗೆ ಇಷ್ಟೊಂದು ಮಶ್ರೂಮ್ ಬ್ಯಾಡಪ್ಪ ಅಂದ್ರೆ ಜಸ್ಟ್ ಒಂದು ಪ್ಯಾಕೆಟ್ ಸೇರಿಸ್ಕೋಬೋದು ಬೆಳಗ್ಗೆ ಬೆಳಗ್ಗೆ ಮಕ್ಕಳು ಸ್ಕೂಲ್ಗೆ ಹಸ್ಬೆಂಡ್ ಆಫೀಸ್ಗೆ ಲಂಚ್ ಬಾಕ್ಸಿಗೆ ಏನು ಕಳಿಸ್ಬೇಕು ಅನ್ನೋ ಟೆನ್ಷನ್ ಎಲ್ಲ ಅಮ್ಮಂದ್ರಿಗೂ ಆಗ್ತಿರ್ತೈತಿ ಇದನ್ನು ಕೂಡ ನೀವು ಮಾಡಿದ್ರೆ ಮಕ್ಕಳು ಕೂಡ ಇಷ್ಟಪಡ್ತಾರೋ ಜೊತೆಗೆ ಇಷ್ಟಪಟ್ಟು ತಿಂತಾರಂತ ಹೇಳ್ಬೋದು ಅಷ್ಟು ರುಚಿ ಆಗ್ತೈತಿ ಈ ಮೆಥಡ್ ಒಳಗೆ ಮಾಡಿದ್ರೆ ಮಶ್ರೂಮ್ನ ಒಗ್ಗರಣೆ ಒಳಗೆ ಭಾಳ ಏನು ಫ್ರೈ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲರಿ ನೀರಿನ ಅಂಶ ಬಿಡೋಕೆ ಶುರು ಆಗ್ಬಿಡ್ತೈತಿ ಲೈಟಾಗಿ ಒಂದು ಎರಡು ಮೂರು ನಿಮಿಷ ಫ್ರೈ ಮಾಡ್ಕೊಂಡ್ರೆ ಸಾಕು ನಾವು ಜಾಸ್ತಿ ಫ್ರೈ ಮಾಡ್ಕೊಂಡಷ್ಟು ನೀರು ಜಾಸ್ತಿ ಬಿಡೋಕೆ ಶುರು ಆಗ್ತೈತಿ ಸೊ ಇಷ್ಟು ಫ್ರೈ ಮಾಡ್ಕೊಂಡಾದ್ಮೇಲೆ ನೋಡಿರಿ ನಾನೀಗ ಎರಡು ಅಷ್ಟು ಅಕ್ಕಿನ ನೆನ್ಸಿಟ್ಟಿದ್ನಿ ಒಂದು ಹದಿನೈದು ನಿಮಿಷ ನಾನು ಬಾಸ್ಮತಿ ರೈಸ್ ತೊಗೊಂಡೇನೆ ನೀವು ಬೇಕು ಅಂದರೆ ನಾರ್ಮಲ್ ನೀವು ಡೈಲಿ ಏನು ರೈಸ್ ಮಾಡ್ತಿರಲ್ಲ ಅದೇ ಅಕ್ಕಿನ ತೊಗೋಬೋದು ಈಗ ಅಕ್ಕಿನ ನಾನು ಚೆನ್ನಾಗಿ ಒಗ್ಗರಣೆ ಒಳಗೆ ಮಿಕ್ಸ್ ಮಾಡ್ಕೊಳತ್ತೇನೆ ನೆನ್ಸಿಡೋದ್ರಿಂದ ಉದ್ರುದು ಆಗ್ತತ್ರಿ ಬಿರಿಯಾನಿ ಬಿರಿಯಾನಿನ ಆಗಲಿ ಪಲಾವ್ನ ಆಗಲಿ ನಾವು ಮಾಡೋಕ್ಕಿಂತ ಮುಂಚೆ ಅಕ್ಕಿನ ನೆನ್ಸಿಟ್ರೆ ಉದ್ರದ್ರೆ ಆಗ್ತತಿ ಸೊ ಈಗ ಮಸಾಲೆ ಒಳಗೆ ಚೆಂದಾಗೆ ನಾನು ಮಿಕ್ಸ್ ಮಾಡ್ಕೊಳತ್ತೇನೆ ನೋಡಿರಿ ಇಷ್ಟು ಮಿಕ್ಸ್ ಮಾಡ್ಕೊಂಡ್ರೆ ಸಾಕು ಈಗ ಎರಡು ಕಪ್ಪಷ್ಟು ಬಾಸ್ಮತಿ ರೈಸ್ಗೆ ನಾನು ಮೂರು ಕಪ್ಪಷ್ಟು ನೀರನ್ನು ಸೇರಿಸ್ಕೊಳಾಕತ್ತೇನೆ ನಾನ್ ವೆಜ್ ತಿಂದೆ ಇರೋರು ಕೂಡ ಈ ಥರ ಮಶ್ರೂಮ್ ಬಿರಿಯಾನಿ ಮಾಡ್ಕೊಂಡು ತಿನ್ಬೋದು ರೀ ಅಗ್ದಿ ಮಸ್ತ್ ರುಚಿ ಆಗ್ತತ್ರಿ ಈ ರೀತಿ ನೀವು ಮಾಡ್ಕೊಂಡ್ರೆ ಸೊ ಈಗ ನೋಡಿರಿ ಎಲ್ಲ ಚೆಂದಾಗೆ ಮಿಕ್ಸ್ ಮಾಡ್ಕೊಂಡಾದ ಮೇಲೆ ನಾನು ಕುಕ್ಕರ್ ಮುಚ್ಚಳ ಮುಚ್ಚಿ ಎರಡು ಸೀಟಿ ಹೊಡಿಬೇಕು ರೀ ಅಲ್ಲಿವರೆಗೂ ಬಿಡಾತೇನೆ ಇದಕ್ಕಿಂತ ಜಾಸ್ತಿ ಬಿಟ್ರೆ ಹೊತ್ತಿಬಿಡ್ತತಿ ಸೊ ನೋಡ್ರಿ ಈಗ ಎರಡು ಸೀಟಿ ಕುಗ್ಸ್ಕೊಂಡಾದಮೇಲೆ ಬಿರಿಯಾನಿ ಯಾವ ರೀತಿ ಬಂದತ್ತಿ ಅಂತ ನಿಮ್ಗೆ ಗೊತ್ತಾಗತ್ತಿರ್ಬೋದು ಎಲ್ಲ ಮಸಾಲೆ ಹಾಕಿದ್ವಲ್ರಿ ಒಳ್ಳೆ ಘಮ ಬರತಿತ್ತು ಈಗ ಫೈನಲ್ ಆಗಿ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಳತ್ತೀನಿ ಕೊತ್ತಂಬರಿ ಇಲ್ಲದೆ ಯಾವುದೇ ಅಡುಗೆ ಪರಿಪೂರ್ಣ ಆಗೋದಿಲ್ಲ ಅಂತ ಹೇಳ್ಬೋದು ಈಗ ನಾನು ಲೈಟಾಗಿ ಎಲ್ಲ ಚೆನ್ನಾಗೆ ಮಿಕ್ಸ್ ಮಾಡ್ಕೊಳತ್ತೀನಿ ಈಗ ಇನ್ನೂ ಬಿಸಿ ಇರೋದರಿಂದ ನಿಮ್ಗೆ ಅಷ್ಟೊಂದು ಉದುರು ಅನ್ಸಾತಿಲ್ಲ ಬಟ್ ಒಂದು ಚೂರು ಒಂದು ಐದು ನಿಮಿಷ ಕುಕ್ಕರೆಲ್ಲ ಮೇಲೆ ಬಿರಿಯಾನಿ ಫುಲ್ ಉದ್ರುದ್ರಾಗಿರ್ತದ್ರಿ ನೋಡಿದ್ರಲ್ರಿ ಇವತ್ತಿನ ಸ್ಪೆಷಲ್ ಮಶ್ರೂಮ್ ಬಿರಿಯಾನಿ ಯಾವ ರೀತಿ ಮಾಡೋದು ಅಂತ ನಿಮ್ಮೆಲ್ರಿಗೂ ಇವತ್ತಿನ ರೆಸಿಪಿ ಇಷ್ಟ ಆಗೈತಿ ಅಂತ ಅಂದ್ಕೊಳ್ತೇನೆ ನೀವು ಕೂಡ ಇದೇ ಒಳಗೆ ಮಾಡಿ ನೋಡಿರಿ ಹಂಗೆ ಮಾಡಿ ತಿಂದು ಕಮೆಂಟ್ ಬಾಕ್ಸ್ ಒಳಗೆ ಹೆಂಗಾಗಿತ್ತು ಅಂತ ತಿಳಿಸೋದನ್ನು ಮಾತ್ರ ಮರಿಬೇಡ್ರಿ ಮತ್ತೆ ಸಿಗೋಣಂಥ ಮತ್ತೊಂದು ಹೊಸ ಈಸಿ ರೆಸಿಪಿ ಜೋಡಿ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ ರೀ ಶರಣ್ರಿ